ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯ್ ಗೌಡ, ಹಾಗೆ ನೀವು ನೋಡ್ತಿರೋ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಸಂಜೆ ವಾಕಿಂಗ್ಗೋಸ್ಕರ ಕರ್ಕೊಬಂದಿದ್ದೀನಿ. ನೋಡ್ಬೋದು ಪ್ರೆಸೆಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮ ಬೌನ್ಸಿ ಬಂದು ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ಲು. ಸೊ ಒಂದು ದಿನ ಬಂದೇ ಇರಲಿಲ್ಲ, ಸಂಜೆ ಬಂದಲು, ಬೆಳಿಗ್ಗೆ ಓಡೋಗಿದ್ದು. ಸೊ ಮಾರ್ನಿಂಗ್ ಊಟ ಹಾಕಿದ್ದೆ ಎಲ್ಲ ಡಾಗ್ಗಳಿಗೂ. ಸೊ ಏನೋ ಈಗ ನಮ್ಮ ಜೋರ ಇದ್ದಾಳೆ, ಅವಳು ಊಟನೂ ತಿನ್ಕೊಂಡು ಇವಳು ಊಟನೂ ತಿನ್ನೋಕ್ಕೆ ಬಂದಿದ್ಲು. ಸೊ ನಾನು ಗೂಟೊಳಗೆ ಹೋಗಿ ಅವಳು ಬೌಲ್ನ ತೆಗ್ದು ಇವಳಿಗೆ ಕೊಡೋಷ್ಟರೊಳಗೆ ಡೋರ್ ಓಪನ್ ಆಗಿತ್ತು ಸ್ವಲ್ಪ ಲೈಟಾಗಿ. ಸೊ ಡೋರಿಂದ ಒಂದೇ ಸಲ ಓಡಿದ್ದೆ, ಎಷ್ಟು ಕರೆದ್ರೂ ಬರಲೇ ಇಲ್ಲ. ಸೊ ಸಂಜೆ ತನಕ ಬಂದೇ ಇರಲಿಲ್ಲ. ಸಂಜೆ ಇಲ್ಲೇ ಪರಿಚಯ ಇರೋರು ಒಬ್ಬರ ಮನೆ ಇದೆ, ಅಲ್ಲಿ ಬಂದು ಇದ್ಲಂತೆ. ಅವ್ರು ಫೋನ್ ಮಾಡಿದ್ರು ನನಗೆ, ಈ ರೀತಿ ನಿಮ್ಮ ಡಾಗ್ ಬಂದಿದೆ ನೋಡಿ ಅಂತೇಳಿ. ಸೊ ಆಗ ಹೋಗಿ ಹಿಡ್ಕೊಬಂದೆ. ಫುಲ್ಲು ಮೈಯೆಲ್ಲ ಫುಲ್ಲು ಗಲೀಜು ಮಾಡ್ಕೊಬಂದಿದ್ದು, ಎಲ್ಲಿ ಇಲ್ಲೇ ನೋಡ್ಬೋದು. ಸೊ ಯಾವ ರೀತಿ ಇದೆ ಅಂತೇಳಿ ಪ್ಲೇಸು ನೋಡಿ, ಸುತ್ತ ತೋಟ, ಆಚೆ ಸೈಡು ಸೊ ಗದ್ದೆ ಎಲ್ಲ ಇದೆ. ಗದ್ದೆಲ್ಲೆಲ್ಲ ಹೋಗಿ ಆಟಾಡಿ ಮತ್ತೆ ಕಾಡು ನೋಡ್ಬೋದು. ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಆಚೆ ಸೈಡಿಂದ ತೋರಿಸ್ತೀನಿ. ನಡೆದಾಡೋಕ್ಕೆ ಪ್ಲೇಸ್ ಇಲ್ಲ, ಫುಲ್ ಈ ರೀತಿ ಕಾಡು ಬೆಳ್ಕೊಂಡಿದೆ. ಸೊ ಇಂಥ ಪ್ಲೇಸಲ್ಲೆಲ್ಲ ಓಡಾಡಿದಾಗ ಸೊ ಮೈಗೆ ಏನೇನೋ ಕೆಲವೊಂದು ಅಂಟ್ಕೊಳ್ಳುವಂತಹ ಗಿಡಗಳಿವೆ. ಸೊ ಅವುಗಳ ಕಾಯಿ ರೀತಿ ಇದೆಲ್ಲ ಅಂಟ್ಕೊಳ್ಳುತ್ತೆ ಬಾಡಿಗೆ, ಅಂಥದ್ದೆಲ್ಲ ಅಂಟಿಸ್ಕೊಬಂದಿದ್ಲು. ಸೊ ಬಂದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಊಟ ಕೊಟ್ಟು ಸೊ ಎಲ್ಲ ರೆಡಿ ಮಾಡಿದೆ. ಸೊ ಏನಂತ ಗೊತ್ತಿಲ್ಲ, ಹೊಡೋಗ್ಬಿಟ್ಟಿದ್ಲು. ನಮಗಂತೂ ಸಾಕು ಸಾಕಾಗೋಗ್ಬಿಡ್ತು, ಬೆಳಗ್ಗೆ ಹೋದೋಳು ಸಂಜೆ ಬಂದಿದ್ದಾಳೆ. ನಿಯರ್ ಹೀಟಲ್ಲಿ ಇದ್ದಾಳೆ, ಹೀಟಿಗೆ ಬರಬೇಕಿತ್ತು. ಆಲ್ಮೋಸ್ಟು ಫಸ್ಟ್ ಹೀಟು ಬಂದು ಈಗ 7 ಮಂತ್ಸ್ ಆಗುತ್ತೆ, ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾಳೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು ಈ ಸಲ ಏನು ಅಂತ. 7-8 ಮಂತ್ಸ್ ಆಗೋಕ್ಕಾಯಿತು ಆಲ್ಮೋಸ್ಟ್, ತುಂಬಾ ಟೈಮ್ ಆಯಿತು. ಬರಬೇಕು, ನೋಡೋಣ ಏನು ಬರ್ತಾಳೆ ಏನು ಕತೆ ಅಂತ. ಸಂಜೆ ಹಾಗೆ ವಾಕಿಂಗ್ಗೆ ಕರ್ಕೊಬಂದಿದ್ದೀನಿ. ನಮ್ಮ ಪಪ್ಪಿಗಳಾದರೆ ಆಟಾಡೋಕ್ಕೆಲ್ಲ ಬಿಟ್ಬಿಡ್ತೀನಿ, ನೀವು ನೋಡಿದ್ರ. ಬಟ್ ಅಡಲ್ಟ್ಗಳಿಗೆ ಆ ರೀತಿ ಬಿಟ್ವಿ ಅಂತ ಹೇಳಿದ್ರೆ 7 ರೀತಿ ಓಡೋಗ್ಬಿಡ್ತಾರೆ. ಅದಕ್ಕೋಸ್ಕರ ಇವರಿಗೆ ಈ ರೀತಿ ವಾಕಿಂಗ್ ಇರುತ್ತೆ ಸಂಜೆ ಟೈಮು. ನೋಡ್ಬೋದು ಇನ್ನೂ ಅಷ್ಟು ದೂರ ಇದೆ ಪ್ಲೇಸು. ಸೊ ಈಚೆ ಇಷ್ಟು ದೂರ ಇದೆ, ಎನಿ ಟೈಮ್ ಕೇಜಲ್ಲಿ ಹಾಕಿ ಇರೋದಕ್ಕಾಗಲ್ಲ, ವಾಕಿಂಗ್ ಕೊಡ್ತಾ ಇರಬೇಕು. ಅಂದರೆ ಕಾಲಲ್ಲಿ ಇಟ್ಕೊಳ್ಳೋಂಥದ್ದು ಆಗ್ಬಿಡುತ್ತೆ, ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಜರ್ಮ ಶಫಡಲ್ಲಿ ಜಾಸ್ತಿ. ಸೊ ಆ ರೀತಿ ಎಲ್ಲ ಆಗೋಗುತ್ತೆ, ಅದಕ್ಕೋಸ್ಕರ ವಾಕಿಂಗ್ ಕಂಪಲ್ಸರಿ ಬೇಕು. ದೊಡ್ಡ ನಾಯಿ ಸಾಕ್ತೀರಾ, ಅಡಲ್ಟ್ ಸ್ವಲ್ಪ ಮೀಡಿಯಮ್ ಸೈಜು, ಈ ರೀತಿ ದೊಡ್ಡ ಬ್ರೀಡ್ ಬರೋಂಥ ಸಾಕ್ತೀರ ಅಂದರೆ ಈ ರೀತಿ ನೀವು ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಿಸ್ಬೇಕು. ಅದೊಂದೇ ಇವುಗಳಲ್ಲಿ ಕಷ್ಟ. ಈಗ ಹೆಂಗೋ ಬಿಡಿ, ಬಿಸಿಲಿದೆ ಸಿಕ್ಕಾಪಟ್ಟೆ, ಅದನ್ನ ನೆಲ ಎಲ್ಲ ನೀಟಾಗಿ ಒಣಗಿದೆ, ಕರ್ಕೊಬರ್ಬೋದು. ಬಟ್ ಮಳೆಗಾಲದಲ್ಲಿ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ, ಅದು ಕೊಡಗು ಬೇರೆ ನಮ್ಮದು. ಸೊ ನಿಮಗೆ ಗೊತ್ತಿರುತ್ತೆ ಕೊಡಗು ಅಂತ ಹೇಳಿದ್ರೆ ಮಳೆ ಹೇಗಿರುತ್ತೆ ಅಂತೇಳಿ, ಮಳೆ ಚಳಿ ಇದೆಲ್ಲ ಜಾಸ್ತಿನೇ ಸ್ವಲ್ಪ ನಮಗಿಲ್ಲಿ, ಓಕೆನಾ. ಹಾಗಾಗಿ ಮಳೆಗಾಲ ಸ್ವಲ್ಪ ಕಷ್ಟ. ಟ್ರೈ ಬ್ರೀಡ್ ಆಯಿತು ಅಂತ ಹೇಳಿದ್ರೆ ಹೆಂಗೋ ನಡೆದೋಗ್ಬಿಡುತ್ತೆ. ನೋಡ್ಬೋದು ಇದೊಂದು ಈ ರೀತಿ ಒಂದು ಗಿಡ ಇದೆ, ತೋರಿಸ್ತೀನಿ. ಸೊ ಈ ರೀತಿ ನೋಡ್ಬೋದು ಇವುಗಳ ಸೀಡ್ಸ್ ಈ ರೀತಿ ಇದೆ. ಇದು ಬಂದು ಡಾಗ್ ಬಾಡಿಗೆ ಅಂಟ್ಕೊಬಿಡುತ್ತೆ ಹಾಗೆ. ಸೊ ಮುಂದೆ ನೋಡ್ಬೋದು ಚೂಪಾಗಿ ಇದೆ, ಇದೆಲ್ಲ ಬಂದು ಅಂಟ್ಕೊಬಿಡುತ್ತೆ. ಸೊ ಈ ರೀತಿ ಇದೆಲ್ಲ ತುಂಬ ಅವ್ಳ ಬಾಡಿಲೇ ಆಗಿತ್ತು, ಹೇರ್ ಬೇರೆ ತುಂಬ ಇದೆಯಲ್ಲ, ಹಾಗಾಗಿ ಹೇರ್ಗೆ ಬೇಗ ಅಂಟ್ಕೊಳ್ಳುತ್ತೆ. ಇದು ಏನು ಕೊಡೋದ್ಲು ಅಂತಲೇ ಗೊತ್ತಾಗಲಿಲ್ಲ. ನೋಡ್ಬೋದು ಪ್ರೆಸೆಂಟ್ ಕಂಡೀಷನು. ಇವಳು ಈ ಡಾಗ್ ಏನಿದೆ ಇವಳದು ಬೆಸ್ಟ್ ಕಂಡೀಷನ್ ಇದು. ಸ್ಟಾರ್ಟಿಂಗ್ ತಾವು ಬಂದಾಗಲೂ ಕೂಡ ನೋಡಿದ್ದೆ, ತುಂಬ ಸಣ್ಣ ಇದ್ಲು. ಈಗ ನಾನು ನೋಡಿರೋ ಮಟ್ಟಿಗೆ ಸ್ವಲ್ಪ ದಪ್ಪ ಇದೆ, ನೋಡ್ಬೋದು ನೀವು. ಕಲರ್ ಕೂಡ ನೋಡ್ಬೋದು ಒಂದು ರೀತಿ ರೆಡ್ಡಿಶ್ ರೀತಿ. ಮತ್ತೆ ನೋಡಿ ಕಾಡೊಳಗೆ ಹೋಗ್ತಿದ್ದಾಳೆ, ಟಾಯ್ಲೆಟ್ ಮಾಡಿಲ್ಲ, ಟಾಯ್ಲೆಟ್ ಮಾಡೋಕ್ಕೆ ಓಡಾಡ್ತಿದ್ದಾಳೆ.
ಫುಲ್ ಸುಸ್ತಾಗೋಗ್ಬಿಟ್ಟಿದೆ ನೋಡಿ. ಈಕೆ ಉಸಿರು ಬಿಡ್ತಾ ಇದ್ದಾಳೆ. ಫ್ರೀಸ್ ಹಾಕಿ ಹೊಡೆದು ಗಾರ್ಡಿಂಗಿಗೆ ಬೆಸ್ಟ್ ಡಾಗ್ ಇದು ಜರ್ಮನ್ ಶೆಫರ್ಡು, ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಇದರಲ್ಲಿ ಆ್ಯಂಗ್ಲೇಷನ್ ಅಂತ ಒಂದು ಬರುತ್ತೆ, ಆ್ಯಂಗ್ಲೇಷನ್ ಇದು ಬಂದು ಸ್ಟ್ರೈಟ್ ಬ್ಯಾಕ್ ಇರೋಂಥದ್ದು. ಓಕೆನಾ, ಬ್ಯಾಕ್ ಬಂದು ಸ್ಟ್ರೈಟ್ ಆಗಿದೆ ನೋಡಿ. ಇದರಲ್ಲಿ ಇನ್ನೊಂದು ಆ್ಯಂಗ್ಲೇಷನ್ ಅಂತ ಬರುತ್ತೆ. ಆ ಡಾಗು ನನಗೆ ಅಷ್ಟೊಂದು ಲೈಕ್ ಆಗಲ್ಲ, ಬಿಕಾಸ್ ಆ್ಯಂಗ್ಲೇಷನ್ ಇರೋದ್ರಿಂದ ಸೊ ಪ್ರಾಬ್ಲಮ್ಗಳು ಜಾಸ್ತಿ. ಬ್ಯಾಕ್ ಲೆಗ್ ಬಂದು ಫುಲ್ಲು ಕೆಳಗಡೆ, ಈಗ ನೋಡ್ಬೋದು ಈಗ ಲೆಗ್ ಇವ್ಳು ಮಾಡಿದ್ಲಲ್ಲ, ಸೊ ಈ ಟೈಪಲ್ಲಿ ಇರುತ್ತೆ ಆ ಲೆಗ್ ಫುಲ್ಲು ಕೆಳಗಡೆ. ನಮ್ಮದು ಅದನ್ನು ನೋಡ್ಬೋದು ನಾರ್ಮಲು. ಸೊ ಈ ರೀತಿ ಇರುತ್ತೆ ನಾರ್ಮಲ್ ನಡೆಯುವಾಗಲೂ ನೋಡ್ಬೋದು ನೀವು, ಅಷ್ಟೊಂದು ಇದಾಗಲ್ಲ. ಸೊ ಫುಲ್ಲು ಕೆಳಗಡೆ ಅದೇನು ಈ ಹುಕ್ ಬರುತ್ತಲ್ಲ ಅದು ಫುಲ್ಲು ನೆಲ ಮುಟ್ಟೋ ರೀತಿ ಇರುತ್ತೆ. ಸೊ ಆ ರೀತಿ ಇತ್ತು ಅಂದರೆ ಅದು ಬ್ರೀಡೆಲ್ಲ ಫುಲ್ ಹಾಳಾಗೋಗ್ಬಿಟ್ಟಿದೆ. ಆ್ಯಂಗ್ಯುಲೇಷನ್ ಅಂತ ಮಾಡಿ ಹಿಪ್ಪು ಪ್ರಾಬ್ಲಮ್ ಎಲ್ಲ ಬರುತ್ತೆ, ಹಿಪ್ಪು ಡಿಸ್ಪೆರೆಸಿಯಾ ಅಂತ ಹೇಳ್ತಾರೆ, ಆ ರೀತಿ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಹಾಗೆ ಲೆಗ್ ಬೆಂಡಿಂಗು ಈ ರೀತಿ ಎಲ್ಲ ತುಂಬ ಪ್ರಾಬ್ಲಮ್ ಇದೆ. ಬಟ್ ಇದು ಗಾರ್ಡಿಂಗ್ ಪರ್ಪಸ್ಗೆ ತುಂಬಾ ಬೆಸ್ಟು, ಏನಕ್ಕೆ ಅಂತ ಹೇಳಿದ್ರೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇವೇ ಒರಿಜಿನಲ್ ಜರ್ಮನ್ ಶೆಫರ್ಡು, ಸ್ಟಾರ್ಟಿಂಗ್ ಇದೇ ರೀತಿ ಸ್ಟ್ರೈಟ್ ಬ್ಯಾಕೇ ಬರ್ತಾ ಇದ್ದಿದ್ದು. ಬಟ್ ಈಗ ಅದನ್ನು ಬ್ರೀಡ್ ಇಂಪ್ರೂವ್ಮೆಂಟ್ ಮಾಡಿ 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 ಫುಲ್ಲು ಬ್ರೀಡ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಈಗ ರಾಟ್ ವಿಲರಲ್ಲಿ ನೋಡ್ಬೋದು ನೀವು, ಸರ್ಬೆನ್ ಟೈಪ್ ಅಂಥೇಳಿ ಫುಲ್ ಪಗ್ ರೀತಿಯಾಗಿ ಹೋಗಿದೆ ಫೇಸ್ ಎಲ್ಲ ಪಂಚಿಂಗ್ ಮಾಡಿ ಮಾಡಿ. ಅದೇ ರೀತಿ ಜರ್ಮನ್ ಶೆಫರ್ಡಲ್ಲು ಶೋ ಕ್ವಾಲಿಟಿ ಅಂತ ಹೇಳ್ತಾರೆ, ಯಾಕೆಂದರೆ ಶೋನಲ್ಲಿ ಜಾಸ್ತಿ ಯೂಸ್ ಮಾಡೋವಂಥದ್ದು. ಈ ರೀತಿ ಬಂದು ಆರ್ಮಿ ಪೊಲೀಸ್ ಇದರಲ್ಲಿ ಜಾಸ್ತಿ ಯೂಸ್ ಮಾಡೋವಂಥದ್ದು. ವರ್ಕಿಂಗ್ ಟೈಪ್ ಇದು, ವರ್ಕಿಂಗಿಗೆ ತುಂಬಾ ಬೆಸ್ಟ್. ತೋಟ ಈ ರೀತಿ ನೋಡಿ, ತೋಟ ನೋಡಿ ಇಲ್ಲಿಂದ ಸ್ಟಾರ್ಟಾಗಿ ಎಷ್ಟು ದೊಡ್ಡದಾಗಿದೆ. ಇಂಥ ದೊಡ್ಡ ದೊಡ್ಡ ತೋಟಗಳೆಲ್ಲ ಕಾವಲು ಕಾಯೋದಕ್ಕೆ ಬೇಕು ಅಂತ ಹೇಳಿದ್ರೆ ಈ ರೀತಿ ಸ್ಟ್ರೈಟ್ ಬ್ಯಾಕ್ ಇರೋ ತೊಗೋಬೇಕಾಗುತ್ತೆ. ನೀವು ಆ್ಯಂಗ್ಯುಲೇಷನ್ ತೊಗೊಂಡ್ರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಗಳು ಜಾಸ್ತಿ. ಇದಕ್ಕೆ ನೀವು ಜಾಸ್ತಿಯನ್ನು ಮೇಂಟೈನ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ನಾನು ಏನು ಜಾಸ್ತಿಯೇನು ಮೇಂಟೈನ್ ಏನು ಮಾಡಲ್ಲ. ಓಕೆನಾ, ಎರಡು ಮೂರು ದಿನಕ್ಕೆ ಗ್ರೂಮಿಂಗ್ ಮಾಡ್ತಿರ್ತೀನಿ ಅಷ್ಟೇ. ಓಕೆನಾ, ಇನ್ನು ಫುಡ್ಡು ನಾರ್ಮಲ್ ಫುಡ್ಡೆ, ಲೈಟಾಗಿ ವಾಕಿಂಗ್ ಅಷ್ಟೇ, ಇಷ್ಟು ಮಾಡಿಕೊಡ್ತೀನಿ ಅಷ್ಟೇ. ಲಾಸ್ಟ್ ಟೈಮ್ ಪಪ್ಪೀಸ್ ಎಲ್ಲ ಸತ್ತೋಯ್ತು, ಅಟ್ಲೀಸ್ಟ್ ಈ ಸಲ ಏನಾದರೂ ಪಪ್ಪೀಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ನೀವು ಬೌನ್ಸಿ ಪಪ್ಪಿನ ತೊಗೋಬಹುದು. ನಮ್ಮ ರೂಬಿ ಪಪ್ಪೀಸ್ ಹೇಗೆ ಒಳ್ಳೆ ಸೈಜಲ್ಲಿ ಬಂದಿತ್ತು, ಅದೇ ರೀತಿ ಇವ್ಳು ಪಪ್ಪೀಸ್ ಕೂಡ ಒಳ್ಳೆ ಸೈಜಲ್ಲಿ ಬರುತ್ತೆ. ಲಾಸ್ಟ್ ಟೈಮ್ ಪಪ್ಪಿಗಳೇ ಹೆವಿ ಸೈಜಲ್ಲಿ ಬಂದುಬಿಟ್ಟಿದ್ವು, ಈ ಒಂದೊಂದು ಮರಿಗಳು ಸಖತ್ ಉದ್ದುದ್ದ ಬಂದಿತ್ತು, 30 ತನಕ ಇತ್ತು ಅಂತ ಹೇಳಿದರೆ ಹೆವಿ ಸೈಜಲ್ಲಿ ಬರ್ತಾಯಿತ್ತು ಪಪ್ಪೀಸು. ಬಟ್ ಅಷ್ಟರೊಳಗೆ ಪಪ್ಪೀಸ್ ಎಲ್ಲ ಡೆತ್ ಆಯಿತು. ಈ ಸಲ ನೋಡೋಣ ಏನಾಗುತ್ತೆ ಏನು ಕತೆ ಅನ್ನೋದನ್ನು, ವೈಟ್ ಮಾಡ್ತಾ ಇದ್ದೀನಿ. ಇಟ್ಟು ಯಾವ ಬರ್ತಾಳೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮುಂದಿನ ಲಾಗ್ಗಳಲ್ಲಿ ಭೇಟಿಯಾಗೋಣ.